ಹಾಯ್, ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿ ಹಾಸನದಿಂದ 10 ಕಿಲೋಮೀಟರ್ ಆಗುತ್ತೆ. ನೀವಿವಾಗ ನೋಡ್ತಿರುವಂಥ ರಸ್ತೆ ಬೆಂಗಳೂರು ಮಂಗಳೂರು ಹೈವೇ. ಈ ಹೈವೇಯಿಂದ ಬರೀ 200 ಮೀಟ್ರಲ್ಲಿ ಈ ಪ್ರಾಪರ್ಟಿ ಇದೆ. ನೀವಿವಾಗ ನೋಡ್ತಿರೋದು ಪ್ರಾಪರ್ಟಿಗೆ ಬರುವಂಥ ಮಣ್ಣಿನ ರಸ್ತೆ. 200 ಮೀಟರ್ ಮಣ್ಣಿನ ರಸ್ತೆ ಇದೆ, 30 ಅಡಿ ಇರುವಂಥ ಮಣ್ಣಿನ ರಸ್ತೆ ಇದು. ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಆಲೂರು ಟೌನ್ಗೆ 2 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮಂಗಳೂರು ಹೈವೇಯಿಂದ 200 ಮೀಟರ್ ಆಗುತ್ತೆ. ಒಂದು ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಇದಾಗಿದೆ. ಹಾಸನಗೂ ಕೂಡ ತುಂಬ ಹತ್ರ ಆಗಿದೆ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮಗೆ 2 ಎಕರೆ ಪೂರ್ತಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನಿಮಗೆ 30-40 ಸೈಟ್ ಹೆಂಗೆ ಬರುತ್ತೋ ಅದೇ ಥರ ಒಳ್ಳೆ ಶೇಪಲ್ಲಿ ಬರುತ್ತೆ ಈ ಪ್ರಾಪರ್ಟಿ. ಹಾಗೆ ನೋಡಿ, ಜಮೀನು ಒಂದೇ ಲೆವೆಲ್ಲಾಗಿ ಸಮತಟ್ಟಾಗಿದೆ. ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನೋಡಿ, ಈ ಪ್ರಾಪರ್ಟಿಯಿಂದ ದೊಡ್ಡ ದೊಡ್ಡ ಸ್ಕೂಲ್ಗಳು ಮತ್ತು ಕಾಲೇಜ್ಗಳು ಅಕ್ಕಪಕ್ಕದಲ್ಲೇ ಇದೆ. ಗೌರ್ಮೆಂಟ್ ಕಾಲೇಜ್ ಕೂಡ ತುಂಬ ಹತ್ತಿರದಲ್ಲೇ ಇದೆ. ಹಾಗೆ ಪ್ರೈವೇಟ್ ಕಾಲೇಜ್ ಕೂಡ ತುಂಬ ಹತ್ತಿರದಲ್ಲಿದೆ ಪ್ರಾಪರ್ಟಿಯಿಂದ. ಹಾಗೆ ನೋಡಿ, ಈ ಪ್ರಾಪರ್ಟಿಯಿಂದನೇ ನೀವು ನ್ಯಾಷನಲ್ ಹೈವೇನ ನೋಡ್ತಿದ್ದೀರಾ. ಕಣ್ಣೆಳ್ತೆ ದೂರದಲ್ಲಿದೆ. ಹಾಗೆ ಇದು ಪ್ರಾಪರ್ಟಿಗೆ ಬರುವಂಥ ರಸ್ತೆ. ಒಳ್ಳೆ ಏರಿಯಾ ಇದಾಗಿದೆ. ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ನಮಗೆ ಒಳ್ಳೆ ಪ್ರೈಸ್ಗೆ ಮುಂದಕ್ಕೆ ಹೋಗಲಿ ಅನ್ನೋರಿಗೆ ತುಂಬ ಒಳ್ಳೆ ಪ್ರಾಪರ್ಟಿ ಇದು. ಫ್ಯೂಚರ್ಲಿ ಲೇಔಟ್ ಆಗುವಂಥ ಜಾಗ ಅಥವಾ ಕಮರ್ಷಿಯಲ್ ಏನಾದರೂ ಮಾಡ್ಬೋದು. ಮತ್ತು ಈ ಪ್ರಾಪರ್ಟಿಯಿಂದ 100 ಮೀಟ್ರ್ ದೂರದಲ್ಲೇ ಕೋಲ್ಡ್ ಸ್ಟೋರೇಜ್ ಕೂಡ ಇದೆ, ಗೋ ಸರ್ಕಾರಿದು. ಒಳ್ಳೆ ಏರಿಯಾ ಇದಾಗಿದೆ. ಹಾಗೆ ಹಾಸನ ಕೂಡ ಹತ್ರ ಆಗುತ್ತೆ. ಆಲೂರು ಟೌನಿಂದ 2 ಕಿಲೋಮೀಟ್ರ್ ಆಗುತ್ತೆ. ಬೈರಾಪುರದಿಂದ ಕೂಡ ಈ ಪ್ರಾಪರ್ಟಿಗೆ ತುಂಬ ಹತ್ರ ಆಗುತ್ತೆ. ತುಂಬ ಒಳ್ಳೆ ರೇಟ್ ನಡೀತಿರುವಂಥ ಜಾಗ ಇದಾಗಿದೆ. ಹಾಗೆ ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಗುಂಟೆಗೆ 2.5 ಲಕ್ಷ ಹೇಳ್ತಿದ್ದಾರೆ. ಅಕ್ಕಪಕ್ಕದ ಜಮೀನುಗಳು 3-3.5 ಲಕ್ಷ ನಡೀತಿದೆ. ಇವರಿಗೆ ಅವ್ರ ಪರ್ಸ್ನಲ್ ಕಾರಣಗಳಿಂದ ಸ್ವಲ್ಪ ಅಮೌಂಟ್ ಬೇಕಾಗಿದೆ. ಹಾಗಾಗಿ ಈ ಪ್ರಾಪರ್ಟಿನ 1 ಗುಂಟೆಗೆ 2.5 ಲಕ್ಷಕ್ಕೆ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಕೂತ್ಕೊಂಡು ಒಂದು ಚಿಕ್ಕ ನೆಗೋಷಿಯೇಷನ್ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಇದು ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಇವತ್ತು ನಾನು ಪ್ರಾಪರ್ಟಿ ವಿಸಿಟ್ ಮಾಡಿ ತುಂಬ ಖುಷಿ ಆಯಿತು. ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ಕಾಲೇಜ್ಗಳು ಮತ್ತು ಸ್ಟೇಡಿಯಂ ಕೂಡ ಇದೆ. ನೋಡಿ, ಅಕ್ಕಪಕ್ಕದ ವ್ಯೂ ಹೇಗೆ ಕಾಣುತ್ತೆ. ಪೂರ್ತಿ ಗ್ರೀನರಿ ಇದೆ. ತುಂಬ ವರ್ತ್ ಪ್ರಾಪರ್ಟಿ ಇದಾಗಿದೆ. ತುಂಬ ಚೆನ್ನಾಗಿದೆ. ನೀವು ಫ್ಯೂಚರಲ್ಲಿ ಲೇಔಟ್ ಕೂಡ ಮಾಡ್ಬೋದು ಅಥವಾ ಯಾವುದಾದ್ರೂ ಫ್ಯಾಕ್ಟ್ರಿ ಈ ಥರ ಗೋಡೌನ್ಗಳಿಗೆ ತುಂಬ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಆಗುತ್ತೆ ಈ ಪ್ರಾಪರ್ಟಿ. ಇನ್ವೆಸ್ಟ್ಮೆಂಟ್ ಅಂತ ನೀವು ಪ್ರಾಪರ್ಟಿ ಮೇಲೆ ಹಾಕಿದ್ರು ಒಂದು 3-4 ವರ್ಷದಲ್ಲೇ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಒಳ್ಳೆ ಪ್ರೈಸ್ಗೆ ಮುಂದೆ ಸೇಲ್ ಆಗುವಂಥ ಪ್ರಾಪರ್ಟಿ ಇದಾಗಿದೆ. ಕೃಷಿ ಮಾಡೋದಕ್ಕೂ ಕೂಡ ಯೋಗ್ಯವಾಗಿರುವಂಥ ಸಾಯಿಲ್ ಇದಾಗಿದೆ. ತುಂಬ ಒಳ್ಳೆ ಸಾಯಿಲ್ ಇದು. ಮತ್ತು ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ 40-55 ಮಳೆ ಆಗುತ್ತೆ. ನೋಡಿ, ನಾವು ಪ್ರಾಪರ್ಟಿ ನೋಡೋಕೆ ಹೋಗಿದ್ದ ದಿನ ಸ್ಪೋರ್ಟ್ಸ್ ನಡೀತಿತ್ತು ಅಲ್ಲಿ. ಸೊ ಹಾಗಾಗಿ ಈ ಪ್ರಾಪರ್ಟಿಯಿಂದನೇ ಹೈಟ್ ಇರೋದ್ರಿಂದ ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಓವರಾಲ್ ಹೇಳೋದಾದರೆ ವರ್ತ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. 2 ಎಕರೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಸಖತ್ತಾಗಿರೋ ಜಾಗ ಇದಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಈ ಪ್ರಾಪರ್ಟಿ ನಿಮಗೆ ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.